ಸಾಲಿಗ್ರಾಮ ತಾಲೂಕಿನ ಗುಮ್ಮನಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡವನ್ನ ಶಾಸಕ ಸಾರಾ ಮಹೇಶ್ ಉದ್ಘಾಟಿಸಿದರು। ಶಾಸಕ ಸಾರಾ ಮಹೇಶ್ ಮಾತನಾಡಿ, ರಾಜ್ಯದ ಕೆಎಂಎಫ್ ಅಭಿವೃದ್ಧಿಯಲ್ಲಿ ಮಾಜಿ ಸಚಿವರಾದ ಎಸ್ಟಿ ರೇವಣ್ಣ ಅವರ ಪಾತ್ರ ಬಹಳ ದೊಡ್ಡದಿದೆ। ರೈತರಿಗೆ ಮಹಿಳೆಯರಿಗೆ ನೇರವಾಗಿ ಹಣ ತಲುಪುವ ವ್ಯವಸ್ಥೆ ಇದ್ದರೆ ಸಹಕಾರ ಕ್ಷೇತ್ರದ ಹಾಲು ಉತ್ಪಾದಕರ ಸಂಘಗಳಲ್ಲಿ ಮಾತ್ರ ಎಂದರು। ನಾವು ಯಾವ ಸಂಸ್ಥೆಗಳನ್ನ ಮತ್ತು ಯಾರನ್ನ ಹೆಚ್ಚು ಪ್ರೀತಿಸುತ್ತೇವೋ ಅವರಿಂದ ಕೆಲವೊಂದು ಸಂದರ್ಭದಲ್ಲಿ ನೋವಾಗುತ್ತೆ, ಆದರೂ ಅದನ್ನ ತಡೆದುಕೊಳ್ಳುವ ಶಕ್ತಿಯನ್ನ ತಾಲೂಕಿನ ಜನತೆ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ನನಗೆ ಕೊಟ್ಟಿದ್ದಾರೆ ಎಂದರು। ಸಹಕಾರಿ ಕ್ಷೇತ್ರ ಈ ಧೈರ್ಯನ ಈ ರಾಜ್ಯದಲ್ಲಿ ಇವತ್ತು ಇಷ್ಟರ ಮಟ್ಟಿಗೆ ತರಬೇಕಾದ್ರೆ ಈ ದೇಶದಲ್ಲಿ ಕುರಿಯಂದ್ರ ಅವರನ್ನ ನಾವು ಹೇಗೆ ನೆನಕೋತೀವಿ, ಈ ರಾಜ್ಯದಲ್ಲಿ ನಮ್ಮ ದೇವೇಗೌಡರ ಸುಪುತ್ರರಾದಂತಹ ಎಸ್ ಟಿ ರೇವಣ್ಣ ಅವರನ್ನ ನಾವು ಯಾವತ್ತೂ ನೋಡಲಿಕ್ಕೆ ಸಾಧ್ಯ ಇಲ್ಲ। ಯಾಕೆಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಈ ಕರ್ನಾಟಕ ರಾಜ್ಯದಲ್ಲಿ ಕೆಎಂಎಫ್ ಅಂತ ಏನಿದೆ ಅವರ ಕೊಡುಗೆ ಪ್ರೀತಿಸ್ತೀವಿ, ಯಾವ ಸಂಸ್ಥೆಗಳನ್ನ ಹೆಚ್ಚು ಪ್ರೀತಿಸ್ತೀವಿ, ಕೆಲ ಸಂದರ್ಭದಲ್ಲಿ ಅವುಗಳಿಂದ ಬೇರೆ ಬೇರೆ ಕಾರಣಕ್ಕೆ ನೋವಾಗ್ತದೆ, ಆದ್ರೆ ಆ ಎಲ್ಲಾ ನೋವುಗಳನ್ನ ತಡ್ಕೊಳ್ಳುವಂತ ಶಕ್ತಿನ ನನಗೆ ಈ ತಾಲೂಕಿನ ಜನ ನನ್ನ ಕಾರ್ಯಕರ್ತರು ಕೊಟ್ಟಿದ್ದಾರೆ। ಇವತ್ತು ಈ ಒಂದು ವ್ಯವಸ್ಥೆಗೆ ಈ ಏನು ಇವತ್ತು ನಡೀತಾ ಇದೆ ನಿಜವಾಗಿಯೂ ಕೂಡ ಪ್ರತಿನಿತ್ಯ ತಾಯಂದಿರಿಗಿರ್ಬೋದು ಅಥವಾ ರೈತರಿಗಿರ್ಬೋದು ಹಣ ಅವ್ರ ಕೈಗೆ ನೇರವಾಗಿ ತಲುಪುವಂತ ಈ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಸಂಸ್ಥೆ ಇತ್ತು ಅದು ಸಹಕಾರಿ ಕ್ಷೇತ್ರದ ಈ ಹಾಲು ಒಕ್ಕೂಟ ಅನುದಾನ ಜೊತೆಗೆ ಇಡೀ ತಾಲೂಕಿನಲ್ಲಿ ಸಾಮಾನ್ಯವಾಗಿ ಯಾವುದೇ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಉತ್ತೇಜನ ನೀಡ್ತಾ ಬಹಳಷ್ಟು ಮಾರ್ಗದರ್ಶನ ಕೊಡ್ತಾ ಉತ್ತೇಜನ ನೀಡಿದ್ದಾರೆ। ನಾವು ಇವತ್ತೇನು ಹಾಲು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಎಷ್ಟೇ ನಷ್ಟವಾದರೂ ಸಹ ಹಾಲಿನ ಖರೀದಿ ನಿಲ್ಲಿಸ್ತೇನೆ, ಜೊತೆಗೆ ಸಹಕಾರ ಸಂಘಗಳಿಗೆ ಏನಿವತ್ತು ಹೈನುಗಾರಿಕೆಯಲ್ಲಿ ಉತ್ತೇಜನ ನೀಡಿದಂತಹ ಸಂದರ್ಭದಲ್ಲಿ 1 ಲೀಟರ್ ಹಾಗೆ 2 ರೂಪಾಯಿ